ನಮಸ್ಕಾರ ಎಲ್ಲರೂ ಹೇಗಿದ್ರೆ ಹೋಪ್ ಎಲ್ಲರೂ ಚೆನ್ನಾಗಿದೆ ಅನ್ಕೊಂತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ. ನಾನು ಇವತ್ತು ಇಲ್ಲಿ ನಿಮಗೆ ಚಿಕನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಅದು ಸ್ವಲ್ಪ ಸ್ಪೆಷಲ್ಲಾಗಿ ಮಾಡೋದು ಹೇಗೆ ಅಂತ. ಇಲ್ಲಿ ನಾನು ಚಿಕನ್ನ ಆಲ್ರೆಡಿ ಬೇಯಿಸ್ಕೊಂಡಿದ್ದೀನಿ. ಸೊ ಬೇಯಿಸ್ಕೊಂಡ ಮೇಲೆ ಅದು ಬೇಯ್ತಾ ಇರಲಿ, ಅದ್ರ ಜೊತೆ ನಾವಿಲ್ಲಿ ಎಲ್ಲನೂ ಸೆಪ್ರೇಟಾಗಿ ರುಬ್ಬಿಟ್ಕೋಬೇಕು. ಅಂದರೆ ಈರುಳ್ಳಿನ ಸೆಪ್ರೇಟಾಗಿ ರುಬ್ಬಿಟ್ಕೊಳ್ಳಿ, ಹಾಗೆ ಟೊಮ್ಯಾಟೊನ ಸೆಪ್ರೇಟಾಗಿ ರುಬ್ಬಿ, ಮತ್ತು ಕೊತ್ತಂಬರಿ ಸೊಪ್ಪು, ಏನು ಹಸಿಮೆಣಸು, ಮತ್ತು ಪುದೀನ ಇದನ್ನು ಕೂಡ ರುಬ್ಬಿಟ್ಕೊಬೇಕು. ಮತ್ತು ಸ್ವಲ್ಪ ಗೋಡಂಬಿಗೆ ನೀರು ಹಾಕಿಬಿಟ್ಟು ರುಬ್ಬಿಟ್ಕೊಳ್ಳಿ. ಸೊ ಇಲ್ಲೆಲ್ಲ ನಾನು ರುಬ್ಬಿಟ್ಕೊಂಡ್ರದ್ದು ಇಟ್ಟಿದ್ದೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಇಟ್ಕೊಳ್ಳಿ, ಇಲ್ಲಾಂದರೆ ನೀವು ರುಬ್ಕೊಂಡು ಹಾಕ್ಕೊಳ್ಳಿ. ಇಲ್ಲಿ ಹಾಗೆಯೇ ಹಾಕಿದ್ರು ಚೆನ್ನಾಗಾಗತ್ತೆ. ಇಲ್ಲಿ ಅರಶಿನ ಪುಡಿ ತೊಗೊಂಡಿದ್ದೀನಿ, ಮತ್ತು ಚಕ್ಕೆ ಲವಂಗ ಇದನ್ನು ಕೂಡ ಇಟ್ಕೋಬೇಕು, ಮತ್ತು ಸ್ವಲ್ಪ ನಾನು ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇದಿಷ್ಟು ನಮಗೆ ಬೇಕಾಗಿರುವಂಥ ಐಟಮ್ಸ್ಗಳು. ಸೊ ಇಲ್ಲಿ ನಾನು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ, ನೀರಲ್ಲ, ಎಣ್ಣೆ ಹಾಕ್ಕೊಂಬಿಟ್ಟು ಇದಕ್ಕೆ ನಾವಿಲ್ಲಿ ಏನು ಚಕ್ಕೆ ಲವಂಗ ಇದನ್ನ ಹಾಕೋಬೇಕು. ನಂತರ ನಿಮ್ಮ ಹತ್ರ ಬಿರಿಯಾನಿ ಲೀಫ್ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಅಂದರೆ ಒಂದು ಅದ್ರದ್ದು ಅರೋಮ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ನಾನು ಏನು ಈರುಳ್ಳಿನ ರುಬ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಪಟ ಪಟ ಅನ್ನತ್ತೆ. ಸೊ ಇದು ಹಸಿ ವಾಸನೆ ಹೋಗಬೇಕು, ಅಂದರೆ ಹಸಿ ಸ್ಮೆಲ್ ಏನಿರುತ್ತಲ್ವ ಆನಿಯನ್ದು, ಅದು ಹೋಗೋವರೆಗೂ ನೀವು ಇದನ್ನು ಫ್ರೈ ಮಾಡ್ಕೊಳ್ಳಿ. ಸೊ ಫ್ರೈ ಮಾಡ್ಕೊಂಡ್ಮೇಲೆ ಅದು ಹಸಿ ವಾಸನೆ ಹೋಗ್ತಿದೆ ಅಂದಾಗ ಇದಕ್ಕೆ ನಾವಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೋಬೇಕು. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಅಷ್ಟೇ, ಅದ್ರದ್ದು ಕೂಡ ಹಸಿ ಸ್ಮೆಲ್ ಹೋಗಬೇಕು, ಆವಾಗಲೇ ಚೆನ್ನಾಗಾಗೋದು ಬಿರಿಯಾನಿ. ಸೊ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಿಕೊಂಡು ಅದಕ್ಕೆ ನಾವಿಲ್ಲಿ ಟೊಮ್ಯಾಟೊ ಪ್ಯೂರಿನ ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ಟೊಮ್ಯಾಟೋನು ಅಷ್ಟೇ ನೀಟಾಗಿ ಅದರೊಳಗಡೆ ಬಾಯ್ಲ್ ಆಗಬೇಕು. ಸೊ ನಿಮ್ಗೆ ಅದು ಎಣ್ಣೆ ಬಿಡತ್ತಲ್ಲ ಆಗ ಗೊತ್ತಾಗತ್ತೆ, ಅಲ್ಲಿವರೆಗೂ ಇದನ್ನು ಬಾಯ್ಲ್ ಮಾಡ್ಕೊಳ್ಳಿ. ಇದು ಬಾಯ್ಲ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಜಲ್ದಿ ಬಾಯ್ಲ್ ಆಗುತ್ತೆ ಅನ್ನೋ ಕಾರಣಕ್ಕೆ. ಸೊ ನೋಡಿ, ಇವಾಗ ಅದು ಬಿಟ್ಟಿದೆ. ಇದಕ್ಕೆ ನಾವಿಲ್ಲಿ ಏನು ಗೋಡಂಬಿನ ರುಬ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೋಬೇಕು. ಗೋಡಂಬಿ ರುಬ್ಬುವಾಗ ನೀವು ಸ್ವಲ್ಪ ನೀರನ್ನ ಕೂಡ ಆ್ಯಡ್ ಮಾಡ್ಕೊಂಡು ರುಬ್ಕೊಳ್ಳಿ. ಸೊ ಅದನ್ನು ಹಾಕಿಬಿಟ್ಟು ತಿರ್ಸ್ಕೊಳ್ಳಿ. ಸ್ವಲ್ಪ ಹೋಟೆಲಲ್ಲ ಬಿರಿಯಾನಿ ಮಾಡ್ತಾರಲ್ಲ ಆ ಥರ ಬರುತ್ತೆ. ಅಂದರೆ ನಿಮಗೆ ಸ್ವಲ್ಪ ಬಿರಿಯಾನಿ ಹೆಂಗಿರುತ್ತೆ ಅಂದರೆ ಸ್ವಲ್ಪ ಗ್ರೇವಿ ಜೊತೆ ಹೇಗೆ ಮಿಕ್ಸ್ ಮಾಡ್ಕೊಂಡು ತಿಂತೀವಲ್ಲ ಆ ಟೇಸ್ಟ್ ಬರುತ್ತೆ ಇಲ್ಲಿ, ಆ ಟೇಸ್ಟ್ ಬರುತ್ತೆ. ಸೊ ಇದಿಷ್ಟು ಆದಮೇಲೆ ನಾವಿಲ್ಲಿ ಏನು ಕೊತ್ತಂಬರಿ ಸೊಪ್ಪನ್ನೆಲ್ಲ ರುಬ್ಕೊಂಡಿದ್ವಲ್ಲ ಆ ರುಬ್ಬಿರೋ ಮಿಶ್ರಣನ ಇದಕ್ಕೆ ಹಾಕ್ಕೋಬೇಕು. ರುಬ್ಬಿ ಇದನ್ನು ಹಾಕ್ಕೊಂಬಿಟ್ಟು ಸ್ವಲ್ಪ ತಿರ್ಸ್ಕೊಳ್ಳಿ ಒಂದು 5 ನಿಮಿಷ. ನೋಡೋಕೆ ಸ್ವಲ್ಪ ಗ್ರೇವಿ ಥರ ಕಾಣಿಸ್ತಾ ಇದೆ ನಿಮಗಿಲ್ಲಿ. ನಾನಿಲ್ಲಿ ಇದಕ್ಕೆ ಅರಶಿನ ಪುಡಿ ಕೂಡ ಆ್ಯಡ್ ಮಾಡಿದ್ದೀನಿ, ಹಾಗೆಯೇ ಸ್ವಲ್ಪ ಪೆಪ್ಪರ್ ಪೌಡರ್ ಕೂಡ ಆ್ಯಡ್ ಮಾಡ್ತೀನಿ. ನೀವು ಇದಕ್ಕೆ ಗರಂ ಮಸಾಲ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು, ನೋ ಪ್ರಾಬ್ಲಮ್, ಚೆನ್ನಾಗಾಗತ್ತೆ. ನಾನು ಮಾಡಿಲ್ಲ, ಬಟ್ ನೀವಿದ್ದರೆ ಮಾಡಿಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಬಿರಿಯಾನಿ. ನಾನಿಲ್ಲಿ ಇದಕ್ಕೆ ತೇಜೋರ ಬಿರಿಯಾನಿ ಪೌಡರ್ನ ಆ್ಯಡ್ ಮಾಡ್ಕೋತೀನಿ. ನನಗೆ ಸ್ವಲ್ಪ ಅವ್ರ ಬಿರಿಯಾನಿ ಪೌಡರ್ ಹಾಕಿ ಮಾಡಿದರೆ ತುಂಬ ಚೆನ್ನಾಗಿ ಅನಿಸುತ್ತೆ, ಹಾಗಾಗ್ಬಿಟ್ಟು. ಸೊ ಬಿರಿಯಾನಿ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ 4 ಜನಕ್ಕೆ ಮಾಡ್ತಿರೋದ್ರಿಂದ ಫುಲ್ ಪ್ಯಾಕೆಟ್ನ ಆ್ಯಡ್ ಮಾಡ್ತೀನಿ, ಇಬ್ಬರಿಗೆಲ್ಲ ಆದರೆ ಹಾಫ್ ಹಾಕ್ಕೊಂಡ್ರೆ ಸಾಕು. ಸೊ ಇದಾದಮೇಲೆ ನಾವಿಲ್ಲಿ ಏನು ಮುಂಚೆನೇ ಚಿಕನ್ ಬಾಯ್ಲ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಸೊ ನಾನಿಲ್ಲಿ ಚಿಕನ್ನ ಫಸ್ಟೇ ಬಾಯ್ಲ್ ಮಾಡ್ಕೊಂಡಿದ್ದೀನಲ್ವ, ಆ ಚಿಕನ್ನ ಇದಕ್ಕೆ ಹಾಕ್ಕೋಬೇಕು. ಹಾಕ್ಕೊಂಬಿಟ್ಟು ಹಾಗೆಯೇ ಒಂದು 10 ನಿಮಿಷ ಬೇಯಿಸ್ಕೊಳ್ಳಿ. ಇದಕ್ಕೆ ನೀವು ಇಲ್ಲಿ ಬೇಕಿದ್ರೆ 1-2 ಸ್ಪೂನಷ್ಟು ಮೊಸರು ಕೂಡ ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಾಗತ್ತೆ. ನಾನು ಮಾಡಿದ್ದೀನಿ, 2-3 ಸ್ಪೂನ್ ಆಗೋಷ್ಟು ಮೊಸರು ಆ್ಯಡ್ ಮಾಡ್ಕೊಳ್ಳಿ, ಇದ್ರೆ ಸ್ವಲ್ಪ ಬಿರಿಯಾನಿ ಚೆನ್ನಾಗಿ ಬರುತ್ತೆ. ಅಂದರೆ ಚಿಕನ್ ಕೂಡ ಅಷ್ಟೇ ಚೆನ್ನಾಗಿ ಬಾಯ್ಲ್ ಆಗಿರುತ್ತೆ ಅನ್ನೋ ಕಾರಣಕ್ಕೆ. ಈಗ ನಾವೇನು ಅಕ್ಕಿ ಎಷ್ಟು ಹಾಕ್ತೀವಿ ಅನ್ನೋದ್ರ ಮೇಲೆ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ಬಿಟ್ಟು ಅಕ್ಕಿ ಹಾಕಿಬಿಟ್ಟು ಬೇಕಿದ್ರೆ ನೀವು ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಅಷ್ಟೇ, ಹಾಕ್ಕೊಂಡು ಕುಕ್ಕರ್ನ ಮುಚ್ಚಿ ಎಷ್ಟು 3-4 ವಿಷಲ್ ಬರೆಸ್ಕೊಳ್ಳಿ. ಒಳ್ಳೆ ಟೇಸ್ಟಿಯಾಗಿರುವಂತಹ ಬಿರಿಯಾನಿ ರೆಡಿ ಆಗುತ್ತೆ. ಸೊ ಇದೇ ಥರ ಮಾಡ್ಕೋಬೇಕು, ಆ ಥರ ಏನಿಲ್ಲ. ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿರೋ ಕಾರಣಕ್ಕೆ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು 1 ಲೈಕ್ ಮಾಡಿ, ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು 1 ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ನೋಡ್ತಾ ಇರೋದಕ್ಕೆ, ಹಾಗೆ ನೋಡಿದ್ದಕ್ಕೆ, ಹಾಗೆ ಅಪ್ರಿಷಿಯೇಟ್ ಮಾಡ್ತಾ ಇರೋದಕ್ಕೆ. ಸೊ ನಾನು ಮತ್ತೆ ನಿಮಗೆ ನೆಕ್ಸ್ಟು ಮತ್ತೊಂದು ಒಳ್ಳೆ ವಿಡಿಯೋಸ್ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.